ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಜ್ಞಾನಗಮ್ಯ ವಾಹಿನಿಯ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ಈ ಉಗಾಭೋಗದ ಚಿಂತನೆಗೆ ಆದರದ ಸ್ವಾಗತ. ಆರಂಭದಲ್ಲಿ ಬೆಟ್ಟದಂಥ ದುರಿತವು ಸುತ್ತಮುತ್ತು ಇರಲಾಗೆ ಕೃಷ್ಣ ನಾಮದ ಕಿಡಿ ಬಿದ್ದು ದುರಿತ ಬೇವುದ ಕಂಡೆ ಅನ್ನುವ ಈ ಉಗಾಭೋಗದ ಗಾನವನ್ನು ಆರಂಭದಲ್ಲಿ ಆಲಿಸೋಣ. ಅನಂತರದಲ್ಲಿ ಇದರ ಅರ್ಥ ಚಿಂತನೆಯನ್ನು ಮುಂದುವರೆಸೋಣ. ಬೆಟ್ಟದಂತಹ ದುರಿತ ಗೋ ಸುತ್ತು ಮುತ್ತು ಇರಲಾಗಿ ಬೆಟ್ಟದಂತಹ ದುರಿತವು ಸುತ್ತು ಮುತ್ತು ಇರಲಾಗಿ ಕೃಷ್ಣನಾಮದ ಕಿಡಿಬಿದ್ದು ದುರಿತವ ಬೇವುದ ಕಂಡಿ ಎಲೆ ಎಲೆ ದುರಿತವೇ ಮರಳಿ ನೋಡದೆ ಹೋಗು ಎಲೆ ಎಲೆ ದುರಿತವೇ ತಿರುಗಿ ನೋಡದೆ ಹೋಗು ಎಲೆ ಎಲೆ ದುರಿತವೇ ನಿಲ್ಲು ನಿಲ್ಲದೆ ಹೋಗು ಎಲೆ ಎಲೆ ದುರಿತವೇ ತಿರುಗಿ ನೋಡದೆ ಮರಳಿ ನೋಡದೆ ನಿಲ್ಲು ನಿಲ್ಲದೆ ಹೋಗು ಎಲೆ ಎಲೆ ದುರಿತವೇ ತಿರುಗಿ ನೋಡದೆ ಮರಳಿ ನೋಡದೆ ನಿಲ್ಲು ನಿಲ್ಲದೆ ಹೋಗು ಎನ್ನೊಡೆಯ ಪಂಡರಿರಾಯ ಎನ್ನೊಡೆಯ ಪಂಡರಿರಾಯ ಪುರಂದರ ವಿಠಲ ಕಂಡರೆ ಎನ್ನೊಡೆಯ ಪಂಡರಿರಾಯ ಪುರಂದರ ವಿಠಲ ಕಂಡರೆ ಶಿರವ ಜಂಡಾಡುವನು ಪುರಂದರ ವಿಠಲ ಕಂಡರೆ ಎನ್ನೊಡೆಯ ಪಂಡರಿರಾಯ ಪುರಂದರ ವಿಠಲ ಕಂಡರೆ ಶಿರವ ಜಂಡಾಡುವನು ತಿರುಗಿ ನೋಡದೆ ಮರಳಿ ನೋಡದೆ ನಿಲ್ಲು ನಿಲ್ಲದೆ ಹೋಗು ಕೃಷ್ಣ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ದಾಸರ ಒಂದೊಂದು ಮಾತುಗಳು ಕೂಡ ನಮಗೆ ಚಾವಟಿಯ ಏಟಿನಂತೆ ಇರುವಂತಹದ್ದು. ಆ ಮಾತನ್ನು ನಾವು ಒಮ್ಮೆ ಆಲಿಸಿದರೆ ಸಾಕು, ಮತ್ತೆ ಅದರ ಅರ್ಥವನ್ನು ಕೇಳಬೇಕು ಅಂತ ಇಲ್ಲ. ಅದನ್ನು ಏಕಾಗ್ರತೆಯಿಂದ ಮನಸ್ಸಿಟ್ಟು ನಮ್ಮ ಮನಸ್ಸನ್ನು ಬೇರೆ ಲೌಕಿಕವಾದ ವಿಚಾರಗಳನ್ನು ಆಲೋಚನೆ ಮಾಡ್ತಾ ಯಾರದೋ ಬಳಿ ಮಾತನಾಡಿಕೊಂಡು ಎಲ್ಲೋ ಹೇಗೋ ಇದ್ದುಕೊಂಡು ದಾಸರ ಪದ್ಯಗಳನ್ನು ಕೇಳೋದಲ್ಲ. ಕೆಲವರು ಮನೆಯಲ್ಲಿ ಒಂದು ಕಡೆ ಅದನ್ನು ಪ್ಲೇ ಮಾಡಿರ್ತಾರೆ, ಅದರ ಪಾಡಿಗೆ ಅದು ಹೇಳ್ತಾ ಇರುತ್ತೆ, ಇವ್ರ ಪಾಡಿ ಇವರು ಬೇಡದೇ ಇರೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಹಾಗಾದರೆ ಉಪಯೋಗ ಇಲ್ಲ. ಒಂದು ಸ್ಥಳದಲ್ಲಿ, ಕೊಠಡಿಯಲ್ಲಿ, ಏಕಾಂತದಲ್ಲಿ ಕುಳಿತು
ಆ ಪದ್ಯಗಳನ್ನು ನಾವು ಚಿಂತನೆ ಮಾಡ್ತಾ ಹೋದರೆ ಎಷ್ಟು ಅದ್ಭುತವಾದ ಒಂದು ನಮ್ಮ ಜೀವನದ ಬದಲಾವಣೆಯನ್ನು ಅದು ತಂದುಕೊಡುತ್ತೆ ಅಂತ ಅಂದರೆ ನೋಡಿ, ಈ ಪದ್ಯವನ್ನು ನೀವು ಈಗ ಇದುವರೆಗೂ ಕೇಳಿದ್ದೀರಾ, ಎಷ್ಟು ಸುಂದರವಾಗಿ ದಾಸರಾಯರು ನಮಗೆ ಅದನ್ನು ಒಂದು ಸುಂದರವಾದ ರೂಪಕದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಬೆಟ್ಟದಂಥ ದುರಿತವು ಸುತ್ತಮುತ್ತು ಇರಲಾಗೆ ಕೃಷ್ಣನಾಮದ ಕಿಡಿಬಿದ್ದು ದುರಿತ ಬೇವುದ ಕಂಡೆ. ಬೆಂಕಿಯ ಸಂಪರ್ಕ ಆದರೆ ಪದಾರ್ಥಗಳು ಬೇಯುತ್ತೆ, ಅಡುಗೆ ಮಾಡುವವರಿಗೆ ಚೆನ್ನಾಗಿ ಗೊತ್ತು. ಆ ದುರಿತಗಳು ನಮ್ಮ ಪಾಪ ರಾಶಿಗಳಿದೆ, ಈ ಪಾಪ ಪುಣ್ಯಗಳು ಯಾವುದೂ ಕೂಡ ಕಣ್ಣಿಗೆ ಕಾಣುವಂತಹ ಪದಾರ್ಥಗಳಲ್ಲ. ಆದರೆ ದಾಸರು ಅದನ್ನು ನಮ್ಮ ಕಣ್ಣಿಗೆ ಕಟ್ಟುವಂತೆ ರೂಪಕದ ಮೂಲಕ ಚಿತ್ರಣ ಮಾಡ್ತಾರೆ. ದುರಿತ ಬೇವುದ ಕಂಡೆ, ಆ ಪಾಪಗಳು ಬೇಯ್ತಾ ಇರುವುದನ್ನು ಕಂಡೆ. ಎಲೆ ಎಲೆ ದುರಿತವೇ ನಿಲ್ಲ ನಿಲ್ಲದೆ ಹೋಗು, ಎಲೆ ಎಲೆ ದುರಿತವೇ ತಿರುಗಿ ನೋಡದೆ ಹೋಗು, ಎಲೆ ಎಲೆ ದುರಿತವೇ ಮರಳಿ ನೋಡದೆ ಹೋಗು. ಎನ್ನೊಡೆಯ ಪಂಡರಿರಾಯ ಪುರಂದರ ವಿಠಲ ಕಂಡರೆ ಶಿರವ ಚೆಂಡಾಡುವನು. ಭಗವಂತ ಒಮ್ಮೆ ನಿನ್ನನ್ನು ಕಂಡ್ರೆ ನಿನ್ನ ಶಿರಸ್ಸನ್ನು ಚೆಂಡಾಡಿಬಿಡ್ತಾನೆ ಅಂತ. ಅಂದರೆ ಆ ಹರಿನಾಮದ ಮಹತ್ವ, ಹರಿನಾಮ ಸ್ಮರಣೆಯ ಒಂದು ತಾಕತ್ತು ಏನು ಅನ್ನುವುದನ್ನು ತಮ್ಮ ಮಾತಿನ ಮೂಲಕ ಅರ್ಥ ಮಾಡಿಸುವಂತಹ ಸಾಹಸವನ್ನು ದಾಸರಾಯರು ಮಾಡ್ತಾ ಇದ್ದಾರೆ. ಅದರ ತಾಕತ್ತೇನು? ಯಾರು ಭಕ್ತಿಯಿಂದ ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾರೋ ಅದು ಬೆಂಕಿಯ ಕಿಡಿ ಇದ್ದ ಹಾಗೆ. ಒಂದು ದೊಡ್ಡ ಹತ್ತಿಯ ರಾಶಿಯನ್ನು ಸುಡಬೇಕು ಅಂದರೆ ನಾವು ತುಂಬ ಬೆಂಕಿಯನ್ನು ತರಬೇಕು ಅಂತ ಇಲ್ಲ, ಒಂದು ಸಣ್ಣ ಬೆಂಕಿಯ ಕಿಡಿ ತಾಕಿದ್ರೆ ಸಾಕು, ದೊಡ್ಡ ಒಂದು ತೂಲದ ರಾಶಿ, ತೂಲ ಅಂದರೆ ಹತ್ತಿಯ ರಾಶಿ ಸುಟ್ಟು ಭಸ್ಮ ಆಗಿ ಹೋಗುತ್ತೆ. ಹಾಗೆ ಯಾರ ಹೃದಯದಲ್ಲಿ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಹುಟ್ಟುತ್ತೋ ಅವರ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮವಾಗಿ ಬಿಡುತ್ತೆ, ಅದು ಓಡಿ ಹೋಗುತ್ತೆ ಅಂತ ದಾಸರಾಯರು ಇಲ್ಲಿ ತುಂಬ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ದಾಸರ ಈ ಒಂದು ಉದ್ಗಾರಕ್ಕೆ ಮೂಲ ಸ್ಫೂರ್ತಿ ಯಾವುದು ಅಂತ ನಾವು ನೋಡಿದಾಗ ಅದು ವ್ಯಾಸ ಸಾಹಿತ್ಯ. ನಾವು ಹಿಂದೆಯೇ ನೋಡಿದ್ವಿ ವ್ಯಾಸ ಸಾಹಿತ್ಯದ ಮರಿ ಕೂಸು ದಾಸ ಸಾಹಿತ್ಯ ಅಂತ. ವೇದವ್ಯಾಸದೇವರು ಮಧ್ವಾಚಾರ್ಯರು ಏನು ಸಂಸ್ಕೃತದಲ್ಲಿ ಹೇಳಿದಾರೋ ಅದನ್ನೇ ಕನ್ನಡದಲ್ಲಿ ಎಲ್ಲ ಪುರಂದರಾದಿ ದಾಸವರೆಣ್ಯರು ತರ್ಜುಮೆ ಮಾಡಿ ನೀಡಿದ್ದಾರೆ. ನಾವು ಇದರ ಮೂಲವನ್ನು ನೋಡಿದಾಗ ಇದಕ್ಕೆ ಆಚಾರ್ಯರ ಮಾತು, ವ್ಯಾಸರ ಮಾತು ಎಷ್ಟು ಸ್ಫೂರ್ತಿದಾಯಕವಾಗಿದೆ ಪುರಂದರದಾಸರ ಈ ಪದ್ಯಕ್ಕೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ವೇದವ್ಯಾಸದೇವರು ಪುರಾಣದಲ್ಲಿ ಆ ಭಗವಂತನ ನಾಮಕ್ಕೆ ಇರುವ ಮಹತ್ವವನ್ನು ಸಾರಿ ಹೇಳ್ತಾರೆ. ಅದನ್ನು ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ಸಂಗ್ರಹ ಮಾಡಿ ಹೇಳ್ತಾ ಇದ್ದಾರೆ. ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು ತೂಲರಾಶಿ ಮಿವಾನಲಹ. ನೋಡಿ, ಈ ಪದ್ಯವನ್ನು ಓದಿ ನಾವು ದಾಸರ ಪದ್ಯವನ್ನು ಕೇಳಿದಾಗ ಓ ಇದನ್ನು ಆಚಾರ್ಯರು ಹೇಳಿದಾರಲ್ವಾ, ವ್ಯಾಸರು ಪುರಾಣದಲ್ಲಿ ಹೇಳಿದಾರಲ್ವಾ ಅಂತ ನಮಗೆ ಗೊತ್ತಾಗುತ್ತೆ. ಅಂದರೆ ಆ ವ್ಯಾಸರ ಹೃದಯ, ಮಧ್ವಾಚಾರ್ಯರ ಹೃದಯವನ್ನೇ ದಾಸರು ತಮ್ಮ ಉಗಾಭೋಗಗಳಲ್ಲಿ ಅದನ್ನು ತೆರೆದು ನಮಗೆ ನೀಡ್ತಾ ಇದ್ದಾರೆ. ಗೋವಿಂದ ಸ್ಮರಣಂ ಪುಂಸಾಂ ಪಾಪರಾಶಿ ಮಹಾಚಲಂ ಅಸಂಶಯಂ ದಹತ್ಯಾಶು. ಅಚಲ ಅಂದರೆ ಬೆಟ್ಟ ಅಂತ ಅರ್ಥ. ಒಂದು ದೊಡ್ಡ ಹತ್ತಿಯ ಬೆಟ್ಟವನ್ನು ನಾವು ಒಂದು ಕಿಡಿಯಿಂದ ಹೇಗೆ ಸುಡಲಿಕ್ಕೆ ನಾವು ಸಾಧ್ಯ ಆಗುತ್ತೋ ಹಾಗೆ ನಮ್ಮ ಒಂದು ಜನ್ಮದ ಪಾಪಗಳಲ್ಲ, ಅನೇಕ ಜನ್ಮಗಳಲ್ಲಿ ನಾವೇನೇನು ಪಾಪಗಳನ್ನು ಮಾಡಿದೆವೋ ಅದು ಕೆಲವು ಈ ಜನ್ಮದ್ದೇ ನಮಗೆ ಎಲ್ಲವೂ ನೆನಪಿರೋದಿಲ್ಲ. ಯಾವುದೋ ಒಂದು ಪಾಪಗಳು, ಕೆಲವು ಪಾಪಗಳು ಮಾತ್ರ ನಮಗೆ ನೆನಪಿರುತ್ತೆ. ನಮ್ಮ ನೆನಪಿನಲ್ಲಿಯೇ ಇಲ್ಲದಂತಹ ಎಷ್ಟೋ ಎಷ್ಟೋ ಮಹಾಪಾತಕಗಳನ್ನು ನಾವು ಒಂದು ಜನ್ಮದಲ್ಲಿಯೇ ಮಾಡಿರ್ತೇವೆ. ಹೀಗಿರಬೇಕಾದ್ರೆ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳು ಕೂಡ ನಾಶ ಆಗಬೇಕು ಅಂದರೆ ಏನು ಮಾಡಬೇಕು? ಶಾಸ್ತ್ರಗಳು ಹೇಳುತ್ತೆ ಸತ್ಕರ್ಮಾಚರಣೆಗಳನ್ನು ಮಾಡಬೇಕು, ಒಳ್ಳೊಳ್ಳೆ ಕರ್ಮಗಳನ್ನು ಮಾಡಬೇಕು, ಹೋಮವನ್ನು ಮಾಡಬೇಕು, ಹವನವನ್ನು ಮಾಡಬೇಕು, ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು ಅಂತ. ಹಾಗಾದರೆ ಸರಿ, ಚೆನ್ನಾಗಿ ಆಚಾರ್ಯರನ್ನು ಕರೆಸಿ 10 ಲಕ್ಷ ಖರ್ಚು ಮಾಡಿ ನಾವು ಗೌಜಿ ಹೋಮವನ್ನು ಮಾಡಿಬಿಟ್ಟು ನಮ್ಮ ಎಲ್ಲ ಪಾಪವನ್ನು ಕಳೆದುಕೊಂಡು ಬಿಡಬಹುದಾ ಅಂತ ಅಂದರೆ, ಭಾಗವತ ಹೇಳುತ್ತೆ ಪ್ರಾಯಶ್ಚಿತ್ತ ಯಾವಾಗ ಆಗೋದು ಅಂದರೆ ಬಾಹ್ಯವಾದ ಆಡಂಬರಗಳಿಂದ ಅಲ್ಲ,
ನಮ್ಮ ಹೃದಯದಲ್ಲಿ ಪ್ರಾಯಶ್ಚಿತ್ತ ಆಗಬೇಕು. ನಮ್ಮ ಹೃದಯದಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು ಹೇಗೆ ಅಂತ ಅಂದರೆ, ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಅದು ಭಗವಂತ ನಮ್ಮ ಒಳಗೆ ನಿಂತು ಮಾಡಿಸ್ತಾ ಇರೋದು, ಅವನಿಗೆ ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ನಾವು ಅರ್ಪಣೆ ಮಾಡಬೇಕು ಅನ್ನುವ ಬುದ್ಧಿಯಿಂದ ನಮ್ಮ ಜೀವನವನ್ನು ನಾವು ಸಾಗಿಸ್ಬೇಕಂತೆ. ಅಂದರೆ ಪ್ರಾಯ ಚಿತ್ತಂ ಅಂತ ಆ ಪದವೇ ಹೇಳುತ್ತೆ, ನಾವು ಮಾಡಿದಂತಹ ಎಲ್ಲ ಪಾಪಗಳನ್ನು ಶುದ್ಧೀಕರಿಸಿಕೊಳ್ಳೋದು. ಅದು ಯಾವಾಗ ಆಗುತ್ತೆ ಅಂದರೆ ಮತ್ತೆ ನಾವು ಆ ಪಾಪವನ್ನು ಮಾಡಬಾರದು. ಅದನ್ನು ಬಿಟ್ಟು ನಾವು ಏನೋ ಪಾಪವನ್ನು ಮಾಡೋದು, ಈ ಬೇರೆ ಧರ್ಮಗಳಲ್ಲಿ ಹೇಳ್ತಾರೆ ಒಂದು ವಾರ ಏನೇನು ಮಾಡಬಾರದನ್ನು ನೀವು ಮಾಡಿ ಒಂದು ದಿನ ಬಂದು ನೀವು ಎಲ್ಲ ಶರಣಾಗತರಾಗಿ ಬಿಟ್ಟರೆ ಅದೆಲ್ಲವೂ ಕೂಡ ಹೋಗುತ್ತೆ, ಮತ್ತೆ ಮರುದಿನದಿಂದ ಫ್ರೆಶ್ ಎಷ್ಟು ಬೇಕಾದರೂ ಪಾಪ ಮಾಡ್ಬೋದು, ಮತ್ತೆ ಅಲ್ಲಿ ಹೋಗಿ ನೀವು ಪ್ರೇಯರ್ ಮಾಡಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ. ಹೀಗೆ ಇಷ್ಟು ಬಾಲಿಶವಾದಂತಹ ಚಿಂತನೆಯನ್ನು ನಮ್ಮ ಸನಾತನ ಸಂಸ್ಕೃತಿ ತಿಳಿಸಿಕೊಡೋದಿಲ್ಲ. ಆದರೆ ತುಂಬ ಸುಲಭವಾದ ಪ್ರಾಯಶ್ಚಿತ್ತದ ಉಪಾಯವನ್ನು ಶಾಸ್ತ್ರಕಾರರು ತಿಳಿಸ್ತಾರೆ. ಕೃತೇ ಪಾಪೇ ಅನುತಾಪೋ ವೈಯಸ್ಯ ಪುಂಸಃ ಪ್ರಜಾಯತೆ ಪ್ರಾಯಶ್ಚಿತ್ತಂ ತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಯಾರು ತಾವು ಮಾಡಿದ ಪಾಪಕ್ಕೆ ಪ್ರಾಮಾಣಿಕವಾದ ಪ್ರಾಯಶ್ಚಿತ್ತವನ್ನು ಪಡ್ತಾರೋ, ಹೃದಯದಲ್ಲಿ ಮರುಗ್ತಾರೋ, ಅಯ್ಯೋ ನಾನು ಇಂಥ ಪಾಪ ಮಾಡಿಬಿಟ್ನಲ್ವಾ, ಇನ್ನೊಮ್ಮೆ ನಾನು ಇಂತಹ ಪಾಪವನ್ನು ಮಾಡಬಾರದು ಅಂತ ನಿರಂತರವಾಗಿ ಆ ಒಂದು ದುಃಖದಿಂದ ತಮ್ಮ ಜೀವನದಲ್ಲಿ ದೇವರ ಸ್ಮರಣೆಯನ್ನೇ ಮಾಡುತ್ತಾ, ಯಾರು ಸಾತ್ವಿಕವಾದ ಜೀವನ ಕಳೀತಾರಲ್ವಾ ಅಂತಹ ಹರಿಭಕ್ತರು, ಅವರು ಎಂತಹ ಪಾಪಗಳನ್ನೇ ಮಾಡಿರಲಿ ಅದೆಲ್ಲವೂ ಕೂಡ ದೇವರ ಒಂದು ನಾಮಸ್ಮರಣೆಯಿಂದ, ಅವನಲ್ಲಿ ಮಾಡುವ ಭಕ್ತಿಯಿಂದ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಳ್ಳುವಂತಹ ಶಕ್ತಿ ಆ ದೇವರ ನಾಮಕ್ಕೆ ಇದೆ ಅಂತ ತಿಳಿಸ್ತಾರೆ. ಅದು ಯಾವಾಗ ಪ್ರಾಮಾಣಿಕವಾದ ಪ್ರಾಯಶ್ಚಿತ್ತ ನಮ್ಮ ಹೃದಯದಲ್ಲಿ ಆಗಬೇಕು. ಅದಾಗೋದು ತುಂಬ ಕಷ್ಟ. ನಾವು ಬಾಹ್ಯವಾಗಿ ನಾಲ್ಕಾರು ಜನ ನೋಡಲಿ ಅಂತ ಪ್ರಾಯಶ್ಚಿತ್ತಗಳನ್ನು ಹೋಮಾದಿಗಳನ್ನು ಮಾಡಿಕೊಳ್ಬೋದು, ಅಷ್ಟು ಮಾಡಿಕೊಂಡ ಮಾತ್ರಕ್ಕೆ ನಮ್ಮ ಪಾಪಗಳು ಪರಿಹಾರ ಆಯಿತು ಅಂತ ಇಲ್ಲ. ಹಾಗಂತ ಹೋಮ ಹವನಾದಿಗಳನ್ನು ಮಾಡಬಾರದು ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ. ಅದನ್ನು ಮಾಡಬೇಕಾದ್ರೆ ಹೃದಯದಲ್ಲಿ ಪ್ರಾಮಾಣಿಕವಾದ ಕಳಕಳಿ ಇರಬೇಕು. ಅದಿಲ್ಲದೆ ನೀವು ತೋರಕಿಗೋಸ್ಕರ ಆಡಂಬರಕ್ಕೋಸ್ಕರ ಏನು ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗುತ್ತೆ. ಹಾಗಾಗಿ ಆ ಭಗವಂತನ ನಾಮಕ್ಕೆ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡುವಂತಹ ಶಕ್ತಿ ಇದೆ ಅನ್ನೋದನ್ನು ವಿಶೇಷವಾಗಿ ನಾವು ಅರ್ಥ ಮಾಡಿಕೊಂಡು ಅದೇ ದಾರಿಯಲ್ಲಿ ನಾವು ಮುನ್ನಡೆದಾಗ ನಮ್ಮ ಜೀವನ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ದಾಸರ ಉಗಾಭೋಗಗಳು ನಾವು ಯಾವತ್ತೂ ಒಂದು ದಿನ ಕೇಳಿ ಇದನ್ನು ಬಿಟ್ಟು ಬಿಟ್ಟರೆ ಅದು ಸಾರ್ಥಕ ಅಂತ ಆಗೋದಿಲ್ಲ. ನಾವು ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುತ್ತೇವೆ, ಹಾಗೆ ಪ್ರತಿನಿತ್ಯ ಈ ಪದ್ಯಗಳನ್ನು ನಾವು ಗುರುತು ಮಾಡಿಕೊಂಡು ಅದನ್ನು ಮನನ ಮಾಡಬೇಕು. ಆಗ ನಮ್ಮ ಜೀವನದಲ್ಲಿ ನಾವು ಕೆಟ್ಟ ಮಾರ್ಗವನ್ನು ಹಿಡಿಯದಂತಹ ಒಂದು ಸ್ಥಿತಿಯನ್ನು ನಾವು ತಲುಪ್ತೇವೆ, ಒಳ್ಳೆ ಮಾರ್ಗದಲ್ಲೇ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪ್ರತಿನಿತ್ಯವೂ ಕೂಡ ಈ ದಾಸರ ಪದ್ಯಗಳ ಚಿಂತನೆಯನ್ನು ನಾವು ಅಂತರ್ಮುಖಿಗಳಾಗಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.